Hi students, welcome back to our Kannada class. Today I am going to teach a new lesson for you. That is lesson number 11, Janaili. Janaili means intelligent rat. Makkale, ee dina taragathiyalli naavu gadya 11 Janaili emba paathavanna tilthukollana. Igagale naavu online taragathigalalli bahala spashtavagi ee ondu paathavanna tilthukondideve. Mattondu sari naavu mind map aadharisi recap anna maadona makkale. ಮೊದಲಿಗೆ ಮೈಂಡ್ ಮ್ಯಾಪ್ ನೋಡೋಣ. ಜಾಣ ಇಲಿ, ಇಂಟೆಲಿಜೆಂಟ್ ರ್ಯಾಟ್. ಇದರ ಆಕಾರ ಹಂದಿ ಮರಿ. ಇದು ಯಾವ ರೀತಿ ವಂಚನೆಗೆ ಒಳಗಾಗುತ್ತೆ ಅಂತ ನೋಡೋಣ. ಅದೇ ರೀತಿ ಹೆಚ್ಚು ಬುದ್ಧಿವಂತಿಕೆ ಇರುವಂತಹ ಜಾಣ ಇಲಿ ಇದು. ಅದೇ ರೀತಿ ಈ ಒಂದು ಪಾಠದಲ್ಲಿ ಬೆಕ್ಕು ಯಾವ ರೀತಿ ಇಲಿಗೆ ಮೋಸವನ್ನು ಮಾಡುತ್ತೆ ಅಂತ ನೋಡೋಣ. ಈ ಬೆಕ್ಕಿನ ಹೆಸರು ಧರ್ಮಯ್ಯ. ಬೆಕ್ಕಿನ ಹೆಸರು ಧರ್ಮಯ್ಯ ಅಂತೇಳಿ ನಾವು ಆನ್ಲೈನ್ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಅದೇ ರೀತಿ ಈ ಬೆಕ್ಕು ಹೇಳುತ್ತೆ, ತಪಸ್ಸು ಮಾಡ್ತಾ ಇದ್ದೀನಿ ನಾನು ಅಂತ. ಅದೇ ರೀತಿ ಮೋಕ್ಷವನ್ನು ಪಡೆಯುವ ಸಲುವಾಗಿ ನಾನು 5 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದೀನಿ. ಈಗ ಮೊದಲಿನಿಂದ ಈ ಕಥೆಯನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಈ ಪಾಠದಲ್ಲಿ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿ ಇರುವಂತಹ ಒಂದು ಜಾಣ ಇಲಿ ಇರುತ್ತೆ. ಈ ಇಲಿಯನ್ನು ನಂಬಿಕೊಂಡು 106 ಇಲಿಗಳು ವಾಸವಾಗಿರುತ್ತವೆ ಮಕ್ಕಳೇ. ಈ ಇಲಿಯ ಆಕಾರ ಹಂದಿಯ ಆಕಾರವಾಗಿರುತ್ತೆ. ಈ ಇಲಿಗಳ ಗುಂಪು ಹತ್ರ ಒಂದು ಗಡವ ಬೆಕ್ಕು, ಅಂದರೆ ಒಂದು ದೊಡ್ಡದ ಒಂದು ಬೆಕ್ಕು ವಾಸವಾಗಿರುತ್ತೆ. ಈ ಬೆಕ್ಕು ಆ ಇಲಿಗಳನ್ನು ನೋಡ್ತಾ ಇರುತ್ತೆ, ಹೇಗಾದರೂ ಮಾಡಿ ಇಲಿಗಳನ್ನೆಲ್ಲ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡುತ್ತೆ. ಆಗ ಅದು ಪ್ಲ್ಯಾನ್ ಮಾಡ್ತಾ ಇದೆ. ಯಾವ ರೀತಿ ಅಂದರೆ ಈ ಇಲಿಗಳು ಆಹಾರಕ್ಕೆ ಹೊರಗಡೆ ಹೋಗ್ತವೆ, ಆಹಾರವನ್ನು ಹುಡುಕೊಂಡು ಮೇಯ್ಕೊಂಡು ಮತ್ತೆ ಯಥಾ ಪ್ರಕಾರವಾಗಿ ಬಿಲ್ಲದ ಬರ ಒಳಗೆ ಹೋಗುವಾಗ ಕೊನೆಯ ಬೆಕ್ಕನ್ನು ತಿನ್ನಬೇಕು ಅಂದ್ಕೊಳ್ಳುತ್ತೆ. ಹಾಗಾಗಿ ಇದು ಆ ಬೆಕ್ಕಿನ ಮುಂದೆ ಒಂಟಿ ಕಾಲಲ್ಲಿ ತಪಸ್ಸನ್ನು ಮಾಡ್ತಾ ಇರುತ್ತೆ. ಈ ತಪಸ್ಸನ್ನು ಮಾಡ್ತಾ ಇದ್ದಾಗ ಆ ಇಲಿಗಳ ಗುಂಪು ನೋಡುತ್ತೆ. ಸಾಮಾನ್ಯವಾಗಿ ಇಲಿಗಳಿಗೆ ಬೆಕ್ಕುಗಳಿಗೆ ವೈರತ್ವ. ಈ ಇಲಿಗಳು ಆಲೋಚನೆ ಮಾಡ್ತಾ ಇದ್ದಾವೆ, ಏನೋ ನಮ್ಮ ಇಷ್ಟು ವಾಸನೆ ಇದ್ರೂ ಸಹ ಈ ಬೆಕ್ಕು ಸೈಲೆಂಟಾಗಿ ನಿಂತ್ಕೊಂಡಿದೆಯಲ್ಲ, ಓ ಇವ್ರು ಯಾರೋ ಹುತಾತ್ಮರೇ ಮಹಾತ್ಮರೇ ಇರಬೇಕು ಅಂಥೇಳಿ ಒಂದು ಇಲಿ ಹೋಗುತ್ತೆ ಅದ್ರ ಹತ್ರ. ಯಾವುದೋ ಇಂಡ ಜಾಣ ಇಲಿ ಹೋಗುತ್ತೆ, ನಮಸ್ತೆ ಅಂತ ಹೇಳುತ್ತೆ, ಮಾರ್ಜಾಲ ಮುನೀಶ್ವರರಿಗೆ ನಮೋ ನಮಃ ಅಂತ ಹೇಳುತ್ತೆ. ಆಗ ಈ ಬೆಕ್ಕು ಕಣ್ಬಿಟ್ಟು ನೋಡುತ್ತೆ. ಆಗ ಕೇಳುತ್ತೆ, ಇಲಿ ನಿಮ್ಮ ಹೆಸರೇನು, ಯಾಕೆ ನೀವು ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದೀರಾ, ತಪಸ್ಸನ್ನು ಮಾಡ್ತಾ ಇದ್ದೀರಾ? ಆಗ ಬೆಕ್ಕು ಹೇಳುತ್ತೆ, ನಾನು ಮೋಕ್ಷವನ್ನು ಪಡೆಯುವ ಸಲುವಾಗಿ 5 ವರ್ಷಗಳ ಕಾಲ ಒಂಟಿ ಕಾಲಲ್ಲೇ ನಿಂತ್ಕೊಂಡಿದ್ದೀನಿ, ನನ್ನ ಹೆಸರು ಧರ್ಮಯ್ಯ. ತದನಂತರ ಜಾಣ ಇಲಿ ಕೇಳುತ್ತೆ, ನಿನಗೆ ಆಹಾರ ಯಾವ ರೀತಿ, ನೀರು ಯಾವ ರೀತಿ ಅಂತ. ಆಗ ಬೆಕ್ಕು ಹೇಳುತ್ತೆ, ನನ್ನ ತಪಸ್ಸೇ ನನಗೆ ಆಹಾರ ನೀರು ಗಾಳಿ ಎಲ್ಲ ಅಂತ ಹೇಳುತ್ತೆ. ಇದಕ್ಕೆ ನಂಬಿಡುತ್ತೆ ಯಾವುದೋ ಜಾಣ ಇಲಿ. ಮಾರನೇ ದಿನ ಯಥಾ ಪ್ರಕಾರವಾಗಿ ಎಲ್ಲ ಇಲಿಗಳು ಬೇಟೆಗೆ ಹೋಗುತ್ತೆ. ಆಗ ಬೇಟೆಯನ್ನು ಆಡಿಕೊಂಡು ಮೇಯ್ಕೊಂಡು ಬರುವಾಗ ಈ ಬೆಕ್ಕು ಅಲ್ಲಿರುತ್ತೆ. ಅವುಗಳಿಗೆ 3 ಪ್ರದಕ್ಷಿಣೆ ಮಾಡಿಕೊಂಡು ಯಥಾ ಪ್ರಕಾರವಾಗಿ ಬಿಲದ ಒಳಗೆ ಹೋಗುತ್ತೆ. ಈ ಬೆಕ್ಕು ಬಹಳ ಹುಷಾರು, ಕೊನೆಯ ಬೆಕ್ಕು ಯಾವುದು ರೌಂಡ್ ಹಾಕುತ್ತೋ ಅದನ್ನು ಹಿಡ್ಕೊಂಡು ತಿಂದುಬಿಡುತ್ತೆ. ಹೀಗೆ 6 ದಿನಗಳು ಹೋಗುತ್ತೆ, ಕಳೆಯುತ್ತೆ. ಈ ಇಂಟೆಲಿಜೆಂಟ್ ರ್ಯಾಟ್ಗೆ ಅನುಮಾನ, ಡೌಟ್ ಬರುತ್ತೆ, ಯಾಕೋ ನಮ್ಮ ಗುಂಪು ಕಡಿಮೆ ಆಗ್ತಾ ಇದೆ ಅಲ್ವಾ, ನನಗೆ ಆ ಮಾರ್ಜಾಲ ಮುನೀಶ್ವರನ ಬಗ್ಗೆ ಸಂಶಯವಿದೆ, ಡೌಟ್ ಇದೆ ಅಂತ ಹೇಳಿದಾಗ ಒಂದು ದಿನ ಎಲ್ಲ ಇಲಿಗಳನ್ನು ಕರೆದು ಹೇಳುತ್ತೆ, ನಾವು ಯಥಾ ಪ್ರಕಾರವಾಗಿ ಆಹಾರಕ್ಕೆ ಹೋಗೋಣ, ನಾನು ಒಂದು ಮರೆಯಲ್ಲೇ ನಿಂತ್ಕೊಂಡಿರ್ತೀನಿ ನೀವು ಬಿಲದ ಒಳಗೆ ಹೋದಾಗ. ಇದು ಯಥಾ ಪ್ರಕಾರವಾಗಿ ಬೇಟೆಗೆ ಹೋಯಿತು. ಬೇಟೆಯನ್ನು ಆಡ್ಕೊಂಡು ಬರ್ತಾ ಇದ್ದಾವೆ, 3 ಸುತ್ತಿ ಎಲ್ಲ ಇಲಿಗಳು ಹೋಗ್ತಾ ಇದ್ದಾವೆ. ಈ ಜಾಣ ಇಲಿ ಒಂದು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ, ಏನು ಮಾಡುತ್ತೆ ಇದು ಅಂತ. ಕೊನೆಯ ಇಲಿ ಯಾವಾಗ ರೌಂಡ್ ಹಾಕೋಕ್ಕೆ ಬರುತ್ತೋ ಆ ಇಲಿಯನ್ನು ಹಿಡಿದುಕೊಂಡು ಸಾಯಿಸಾಕ್ಬಿಡುತ್ತೆ, ತಿಂದುಬಿಡುತ್ತೆ ಆ ಬೆಕ್ಕು.
आग जान ओता केस अंत आ मर बंद आिड़क करम करम कुच पिच अंत तबिड़े इली बंदते ताकदले याद वो बेकु सह आल बड़ी बरूद पाठद सारांश मकड़े चिल्ड्रन नाउ आई एम गोइंग टू एक्सप्लेन इन इंग्लिश चैप्टर 11 जान हिली इंटेलिजेंट रैट इन दिस स्टोरी वी विल लर्न अबाउट अ इंटेलिजेंट रैट हू वाज इंटेलिजेंट देन ह्यूमन इट लुक्ड लाइक अ पिगलेट It was very strong and other rat also were under his protection. Near the hole of the rat there was a cat. The cat planned to eat the rat one by one. So one day he stand towards the sun and close his eyes with one leg lifted up. By seeing this rat felt that cat is some great saint because it is not attacking them and said Marjala Munishwara Namo Namaha. The cat wanted to eat the big rat, so he thought of an idea. He spoke to the rat very softly and said that the cat was standing on one leg from past 5 years. Hearing this, the big rat and the other rats went around him. When all the rats went to a hole, the cat caught and ate the last rat. After few days, big rat felt that few rats are missing. So he thought of an idea and hid behind a bush and understood the plan of the cat. The big rat called all other rats and ate the cat. The moral of the chapter is never to be cunning. Children, I hope this chapter is clear to you. We'll see in the next day. Bye bye.